ನೈಂಟಿ ಹೇಳಿ. ಹಲೋ ನೈಂಟಿ ಹೇಳಿ. ನಿಮ್ ಬಾಸ್ ಗೂಳಿಗೆ ನನ್ ಮೇಲೆ ಲವ್ ಇರೋದ್ರಿಂದ ತಾನೆ ನಿಮ್ಮಿಬ್ಬರನ್ನ ಬಾಡಿಗಾರ್ಡ ಕಳ್ಸಿರೋದು? ಏನೋ ಕುರಿ ಕಟ್ಕೊಂಡು ಹುಡ್ಕೊಂಡ್ ಬಂದೈತೆ. ಕಟ್ಕ ಕುರಿ ಕೊಬ್ಬವರ್ಗನಾದ್ರೂ ಕಾಯ್ತಾನೆ ಬಾಸು. ಆ ನನ್ನ ಮಗ ಗೂಳಿ ಸಿಕ್ ಸಿಕ್ಕಿದ ಕಡೆಲ್ಲ ಆಗ್ತಾನೆ ಗುರುವೆ. ಏನ್ ಹೇಳ್ತಾ ಇದೆಯೋ? ನಡೆದಿರೋ ಕತೆ ಮಾಡಿರೋ ತಪ್ಪನ್ನ ಒಪ್ಕೊಂಡು ಜೈಲ್ ಸೇರ್ಕೊಂಡ್ಬಿಡ್ತೀನಿ ಸಾರ್. ಜೈಲು ನಿಮ್ಮ ಮೂರನೇ ಪಾದ ನನ್ನ ತಲೆ ಮೇಲೆ ಆಶೀರ್ವಾದ ಅಂತ ತಿಳ್ಕೊಂಡ್ಬಿಡ್ತೀನಿ. ಜೈಲಿಗೆ ಕಳ್ಸಿಬಿಡಿ ಬಸ್ಸು, ಜೈಲಿಗೆ ಕಳ್ಸಿಬಿಡಿ ನನ್ನ. ಕೋರ್ಟ್ ಅಲ್ಲಿ ಐ ವಿಟ್ನೆಸ್ ಆಗಿ ಹೇಳ್ಕೆ ಕೊಡ್ತೀಯಾ? ಹೇಳ್ತೀನಿ ಸರ್, ನಮ್ಮ ತಾಯಣ್ಣಗೂ ಹೇಳ್ತೀನಿ ಸರ್. ಜಸ್ಟ್ ಮಿಸ್ ಸರ್. ನಮಸ್ಕಾರ ಸರ್, ನಾನು ಬಶೀರ್ ಮಾತಾಡ್ತಿದ್ದೀನಿ, ಶಿವಾಜಿನಗರ ಪೊಲೀಸ್ ಸ್ಟೇಷನ್ ಇಂದ. ಹೌದು ಸರ್, ರೌಡಿ ಮತ್ತಿ ಸೀನಾ ಸರೌಂಡ್ ಆಗ್ತೀನಿ ಅಂತ ಬಂದಿದ್ದಾನೆ ಸರ್. ಹೌದು ಸರ್, ಅಷ್ಟೇ ಅಲ್ಲದೆ ಸಾಕ್ಷಿ ಬೇರೆ ಹೇಳ್ತೀನಿ ಅಂತ ಹೇಳ್ತಿದ್ದಾನೆ ಸರ್. ಇಲ್ಲೇ ನಾನು ಸರ್. ಓಕೆ ಸರ್, ಓಕೆ ಸರ್. 5 ನಿಮಿಷದಲ್ಲಿ ಸಾಹೇಬ್ರು ಇಲ್ಲಿಗೆ ಬರ್ತಾರೆ, ಎಲ್ಲ ಅವ್ರಿಗೆ ಹೇಳು. ನಿನಗೆ ಸೆಕ್ಯೂರಿಟಿ ಇರುತ್ತೆ, ನೀನು ಸೇಫ್ ಆಗಿರ್ತೀಯ. ಸೂಪರ್ ಬಾಸ್, ಹಾಗೆ ಆಗ್ಲಿ. 208 ಟಿ ಹೇಳ. ಮಲೈ ಮಾದೇಶ್ವರ ಗಂಟೆ ಗೋವಿಂದ ಪರಪರ ಗ್ರಹಾರದ ಗೆಸ್ಟ್ ಹೌಸ್ ಅಲ್ಲಿ ಒಂದು ಜಾಗ ಕೊಡಿಸಿ, ಫುಲ್ ಮೀನ್ಸು ಸಿಲ್ವರ್ ತಟ್ಟೆ ಊಟ ಕೊಡಿಸ್ಬಿಡು. ಆ ಹೊಟ್ಟೆ ಗಣೇಶ ಸಲಾಮ್ ದಾದಾ. ಸಲಾಮ್ ಅಚ್ಚಾ ಕಾಮ್ಕಿ ಬಶೀರ್ ಸರ್. ಇದೇ ಸರ್ ಇದು ಸಾಹೇಬ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಹಿಂಗೆ 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 ತಗಲಾಕದು? ತಗೊಳ್ಳೋ ಸಂಬಳಕ್ಕೆ ಸ್ಟೇಷನ್ ಅಲ್ಲಿ ಡ್ಯೂಟಿ, ಗಿಂಬಳಕ್ಕೆ ಇಂಥವ್ರ ಸೆಕ್ಯೂರಿಟಿ. ಸಿನಾ ಏನ್ ಮಾಡ್ತಿದ್ಯ ಅಂತ ಗೊತ್ತಾ ನಿನ್ಗೆ? ವಿಟ್ನೆಸ್ ಸಿಕ್ಕಿದ್ರೆ ಸಾಕು, ರೌಡಿಗಳನ್ನೆಲ್ಲ ಖಲಾಸ್ ಮಾಡ್ಬೇಕು ಅಂತ ಕಾಯ್ತಾ ಇರೋ ಇಂಥ ಪೊಲೀಸ್ನವ್ರಿಗೆ ನೀನ್ ಸರೆಂಡರ್ ಆಗ್ತೀಯಾ? ಮತ್ತೆ ಇನ್ನೇನ್ ಮಾಡೋದು? ಆ ಸೆಲ್ವನ್ನ ಗೂಳಿ ರೋಡಲ್ಲಿ ಚಿಂದಿ ಮಾಡ್ಬಿಟ, ನೀನ್ ಬೇರೆ ಮಧ್ಯದಲ್ಲಿ ಎಸ್ಕೇಪ್ ಆಗ್ಬಿಟ್ಟೆ. ಡೆಡ್ ಬಾಡಿ ತರ ಡೌ ಮಾಡ್ಬಿಟ್ಟು ಎಸ್ಕೇಪ್ ಆಗಿದ್ದೀನಿ. ಮತ್ತೆ ನಿನ್ನ ಡೆಡ್ ಬಾಡಿ ಮಾಡ್ಬೇಡ, ಇನ್ ಮುಂದೆ ಹಿಂಗೆ ಆಗಾಕಿಲ್ಲ, ನಡೆಯೋಣ. ನೀನ್ ಹಿಂಗೆಲ್ಲ ಅಂತ್ಯಪ್ಪ, ನೀನು ಒಳ್ಳೆ ಟೈಮಲ್ಲಿ ನಮಾಜ್ ಮಾಡಕ್ ಹೋಗ್ಬಿಡ್ತೀಯಾ? ನರ ಪ್ರಾಣಕ್ಕೆ ಏನ್ ಗ್ಯಾರಂಟಿ? ಇನ್ ಮುಂದೆ ಹಿಂಗೆಲ್ಲ ಆಗಾಕಿಲ್ಲ ಅಂತ ಹೇಳ್ತಿದ್ದೀನಿ. ಇಲ್ಲ ಕರೆಕ್ಟ್ ಸಾಥ್ ಕೊಡ್ತೇತಾನೆ? ಅಲ್ಲಾ ಕಸಮ್ ಸಾಧ್ಯ ತಬ್ಬಾ. ಸರೆಂಡರ್ ಆಯ್ತಿದ್ದನ್ನ ಕರೆಸಿ ತಗಲಾಕಿದ್ರ ನನಗೇನು ಹೆಚ್ಚು ಕಮ್ಮಿ ಆಯ್ತು, ನೀವೇ ಗ್ಯಾರಂಟಿ. ಗೂಳಿನೇ ಕೇಳಿದ್ರೆ ಅವರಪ್ಪ ಏನು ಮತ್ತೆ ತಗಲಾಕ್ಬಿಟ್ಟ ಇಲ್ಲಿ. ಹೆಣ್ಣು ಒಂದು ಬ್ಯಾಡ ಬ್ಯಾಡ ಅಂದ್ರು ಅದ್ಕಂಬತ್ತಾದ ಲೋಮೀಟ್ರು. 90 ಬಿಟ್ಕೊಂಡ್ರೆ ಸಾಕು, ಏನೇನೋ ಮಾತಾಡ್ತಿಯಲ್ಲೋ. ನನ್ನ ಮಗನೇ ನೋಡು, ಇವ್ಳಾಕೋ ಬಂದು ಇಲ್ಲಿ ಆ ವಿಧಿ ಅತ್ತಿಗೆ ಹುಡಿಕಂಬಂದವಳೆ ಅಂದ್ರು ಓದಿತಾನೆ, ಹುಡುಗಿ ಹುಡಿಕಂಬಂದವಳೆ ಅಂದ್ರು ಓದಿತಾನೆ. ಮೀಟ್ರ ಮಾತಾಡ್ದಿರದಿ ಬೆಟ್ರು. 90 ಹೇಳಿಲ್ಲ ಅಂದ್ರು ಓದಿತಾನೆ. ಅಯ್ಯೋ ಹಾಕಿದ್ದು 90-30 ರೇಂಜ್ ಹಿಡಿದೋಯ್ತಲ್ಲೋ. ಎಸ್ಕೇಪ್ ಆಗದೇ ಬಿಸ್ಟ್ ಎಸ್ಕೇಪ್ ಆಗ್ತಾ ಇದೆಯಾ? ಚಾನ್ಸ್ ಇಲ್ಲ ಗುರು. ಚಾನ್ಸ್ ಇಲ್ವಾ? ಯಾರಿಗೆ? ನಿನಗೆ ಗುರು. ನನಗೇನ್ ಚಾನ್ಸ್ ಇಲ್ಲ. ಇವಳೇಕೆ ನೀವು ಇಬ್ರು ಇದ್ದೀರ ಅದ್ರಗಡೆ ಒಬ್ರು ಇದ್ದೀರ. ಓಕೆ ಟೇಕ್ ಇದು. ಇಲ್ಲಿಗೆ ಯಾಕೆ ಬಂದೆ? ನಿನ್ನೆ ಕೇಳ್ತಾ ಇರೋದು ಇಲ್ಲೇನ್ ಮಾಡ್ತಾ ಇದ್ದೀಯ ನೀನು? ಏಯ್, ನಿನಗೂ ನನಗೂ ಏನು ಇಲ್ಲ ಅಂದ್ಮೇಲೆ ನಾನು ಎಲ್ಲಿ ಬೇಕಾದ್ರೂ ಬರ್ತೀನಿ, ನೀನ್ ಯಾಕೆ ಟೆನ್ಷನ್ ಆಗ್ತೀಯ? ಸರಿ ಸರಿ, ಒಬ್ಳೇ ಇದೆಯಾ ಅನ್ಕಂಡೆ ಇಬ್ರು ಇದ್ದೀರಾ? ಹೇಳಿದಾರೆ ತಗೋಲ್ಲ. ಏ ಲೆಟ್ರೂಸ್ ಆಗಿದೆ ನಿನ್ಗೆ, ಎಲ್ಲಿಗೆ ಬಂದಿದ್ಯ ಗೊತ್ತಾ ನೀನು? ಹಂಗೆ ಗುಳಿ, ನಮ್ಮೆಲ್ಲರೂ ಮುಂದೆ ಅವಳು ಕೆನ್ನೆ ಹೊಡೆದು ತಪ್ಪು ಮಾಡ್ಬಿಟ್ಟೆ. ನೀನು ನಿನ್ನ ಮನಸ್ಸಲ್ಲಿ ಏನಿಲ್ಲ ತಾನೆ, ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀಯ ನೀನು? ಏನು ಸಂಬಂಧ ಇದೆ ಅಂತ ಹೊಡೆದೆ ನೀನು ಅವಳಿಗೆ? ಅವಮಾನ ತಡಿಲಾರ್ದೆ ಅವಳು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ರ? ಹಂಗಾಗ್ಬಾರ್ದು ಅಂತಲೇ ಹೊಡೆದಿದ್ದಾನು. ಅಂದ್ರೆ ಅವಳ ಮೇಲೆ ನಿನ್ನ ಲವ್ ಇದೆ? ಲವ್ ಇಲ್ಲ, ಮಣ್ಣು ಇಲ್ಲ, ಲವ್ ಇಲ್ಲ ಅಂದ್ಮೇಲೆ ಇದೇನಿದು?
ಏನ್ ಮಣ್ಣು ಇಲ್ಲ ಅಂತ ಹೇಳಿದ್ನಲ್ಲ, ಅರ್ಥ ಆಗಲ್ವಾ? ನೀನಿಗೆ ಅವಳ ಮೇಲೆ ಲವ್ ಇಲ್ಲ ಅನ್ನಂಗಿದ್ರೆ ಇದನ್ನ ಅಲ್ಲೇ ಕೊಟ್ಟು ಬರ್ಬೇಕಾಗಿತ್ತು, ಇಲ್ಲ ಬಿಸಾಕ್ಬಿಟ್ಟು ಬರ್ಬೇಕಾಗಿತ್ತು. ಇದನ್ನೇ ತನ್ನ ತಲೆ ಕೆಳಗೆ ಇಟ್ಕೊಂಡೆ? ಹೌದಾ, ಲವ್ ಮಾಡ್ತಾದೀನಿ ಏನೀಗ? ಏನೀಗ ಪ್ರೀತಿಸ್ತಾದೀನಿ ಏನೀಗ? ಏನು ಬರೀ ಮಾತಾಡಿದ್ದಕ್ಕೆ ಎತ್ತ ಕೊಂಡೋಗ್ರೆ ನನ್ನ ಮಕ್ಳು ಹಿಂಗೆ ಪ್ರೀತಿಸ್ತಾದೀನಿ ಅಂತ ಕರ್ಕೊಂಬಂದು ಇಟ್ಕೊಂಡ್ರೆ ಬಿಡ್ತಾರ? ಸ್ಕ್ರಾಪ್ ಮಾಡಕ್ ಬಿಡ್ತಾರೆ? ಎಲ್ಲ ಒಂದ್ ಕಡೆ ಚೆನ್ನಾಗಿದ್ರೆ ದೂರದಿಂದ ನೋಡಿ ಸಂತೋಷ ಪಡ್ಬೋದು ಅಂತಾನೆ ಪ್ರೀತಿ ಇದ್ರು ನನ್ನ ಮಗನ್ ಹೇಳ್ಕೊಂಡಿದ್ದೀನಿ. ಇಲ್ಲಿ ನಿನ್ನ ಮನಸ್ಸಿನಲ್ಲಿ ನಾನು ಇರೋದು ನನಗೆ ಗೊತ್ತಿತ್ತು. ನಿನ್ನ ಬಾಯಲ್ಲಿ ಹೇಳಿಸ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಆವತ್ತು ನಿನ್ನ ಪ್ರಾಣ ಲೆಕ್ಕಿಸದೆ ನಾನು ಕಾಪಾಡಿದೆ, ಇವತ್ತು ನನಗೇನು ಆಗಬಾರ್ದು ಅಂತ ತಾನೆ ಒದ್ದಾಡ್ತಾ ಇದೀಯಾ? ಈ ಕ್ಷಣದವರೆಗೂ ನಿನ್ ಜೊತೆ ಬಾಳ್ಬೇಕು ಅಂತ ಆಸೆ ಪಟ್ಟೆ, ಇನ್ಮೇಲೆ ಬಾಳು ಅಂತಿದ್ರೆ ಅದು ನಿನ್ ಜೊತೆ ಅಂತ ಡಿಸೈಡ್ ಮಾಡ್ಬಿಟ್ಟೆ. 100 ವರ್ಷ ಬಾಳ್ಬೇಕಾಗಿಲ್ಲ, ಸಂತೋಷವಾಗಿ ತಾಳಿ ಕಟ್ಟಿಸ್ಕೊಂಡು 1 ನಿಮಿಷ ಬಾಳಿದ್ರೆ ಸಾಕು. ಟೆನ್ಷನ್ ಅಲ್ಲೇ ಎಲ್ಲ ಸತ್ಯ ಹೊರಗ್ ಬರೋದು. ಇದು ಸತ್ಯ ಅಲ್ಲ ಅಂತ ನೀನ್ ಹೇಳೋದಾದ್ರೆ ಬೆಂಗಳೂರಿನಲ್ಲಿ ಎಷ್ಟು ಜನ ರೌಡಿಗಳನ್ನ ನೀನ್ ಗೆದ್ದಿದ್ಯಾ? ಇವತ್ತು ಒಂದು ರಾತ್ರಿ ನನ್ನನ್ನ ಹೃದಯದಿಂದ ತೆಗೆದುಹಾಕಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ನಿನ್ನ ಹೃದಯನ ನೀನೆ ಗೆದ್ದಬಾ, ಆಗ ನಾನು ಒಪ್ಕೋತೀನಿ ನಾನು ನಿನ್ನ ಹೃದಯದಲ್ಲಿ ಇಲ್ಲ ಅಂತ. ನಿನಗ್ ನಿದ್ದೆ ಬರ್ಲಿಲ್ಲ ಅನ್ಕೋ, ಆತ್ಮ ಸಾಕ್ಷಿಗ್ ಮೋಸ ಮಾಡ್ದೆ ನನ್ ಪ್ರೀತಿನ ಒಪ್ಕೋ. ಬೆಳಗ್ಗೆ ಬಂದು ಐ ಲವ್ ಯು ಹೇಳು, ಕಾಯ್ತಾ ಇರ್ತೀನಿ. ನೀನು ಬಂದೇ ಬರ್ತೀಯ. ಮೌನ ಬಿಟ್ಟು ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಬಿಡು. ನಿನ್ ಕಣ್ ನೋಡಿದ್ರೇ ಗೊತ್ತಾಗತ್ತೆ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅಂತ. ಯಾಕೆ ಅಂತ ಕೇಳ್ದಿನೇ ನಾನ್ ಸ್ಟಾಪ್ ಮಾತಾಡೋದು, ನಿನಗೆ ಮಾತೇ ಬರ್ತಾ ಇಲ್ಲ ನೋಡು. ಇದೆ ಪ್ರೀತಿ ಪ್ರೇಮ ನನ್ ಮನ್ಸಲ್ಲಿ ನೀನ್ ಇರೋದು ಸತ್ಯ, ಅದರ ಪ್ರೀತಿನ ಅಫೆಕ್ಷನ್ ನನಗೆ ಗೊತ್ತಿಲ್ಲ, ಹೇಳಕ್ಕೂ ನಂಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕಷ್ಟೇ ನನ್ನ ಆಸೆ. ನನ್ ಜೊತೆ ನಿನ್ನಿದ್ರೆ ಚೆನ್ನಾಗಿರಕ್ ಸಾಧ್ಯನೇ ಇಲ್ಲ. ಇಲ್ಗ್ಯಾಕೋ ಬಂದೆ? ನೀವೆಲ್ಲ ಸೇರಿ ಯಾರನ್ನ ಎತ್ತಕ್ಕಾಗ್ಲಿಲ್ವೋ ಅವನನ್ನ ನಿಮ್ ಜೊತೆ ಸೇರಿ ಎತ್ತಕ್ ಬಂದೆ. ಗೂಳಿನ ನೀನ್ ಅವನ್ ರೈಟ್ ಹ್ಯಾಂಡ್ ತಾನೆ ಆಗಿದ್ದೆ? ರೈಟು ಲೆಫ್ಟು ಎಲ್ಲ ನಿನ್ನೆ ರಾತ್ರಿಗೆ ಮುಗಿದೋಯ್ತು. ಪ್ರೀತಿ ಹಿಂದೆ ಬಿದ್ದು ಅವನ ಅವಳ ಹುಡ್ಕೊಂಡು ಹಿಂದೆ ಹೋಗಿದ್ದಾನೆ. ನಾವೆಲ್ಲ ಕೇರ್ ಆಫ್ ಪುಟ್ಪಾತೆ. ಅವನೇನಾದ್ರೂ ಅವಳಿಗೆ ಐ ಲವ್ ಯು ಹೇಳಿದ್ರೆ ಐ ಲವ್ ಯು ಅಂತ ಹೇಳಕ್ ನಾ ಇಲ್ಲಿ ಬರಲಿಲ್ಲ. ನನ್ನ ನಂಬಿರೋ ಹುಡುಗರು ಮಳೆಯಲ್ಲಿ ಗಾಳಿಲಿ ನನ್ನ ಜೊತೆ ಇದ್ದವರು, ನನ್ನ ಮೇಲೆ ಕೈ ಮಾಡಕ್ ಬಂದವ್ರು, ತಲೆನೇ ತೆಗೆದವ್ರು ಅವರು. ನಾ ಅವ್ರಿಗೆ ಹೇಳಿರೋದೆ ಕಮ್ಮಿ, ಹೇಳದೆ ಮಾಡಿರೋದೆ ಜಾಸ್ತಿ. ಅವ್ರು ನನಗೋಸ್ಕರ ನನ್ನ ಪ್ರಾಣ ಅಂತ ತಿಳ್ಕೊಂಡಿರೋರು ಅವರು. ಪ್ರಾಣ ಅಲ್ಲಿ ಬಿಟ್ಬಿಟ್ಟು ದೇಹ ಮಾತ್ರ ನಿನ್ ಜೊತೆ ಬರಕ್ಕಾಗತ್ತ? ಅವ್ರನ್ನೆಲ್ಲ ಬಿಟ್ಟು ನನ್ ಜೊತೆ ಬಾ ಅಂತ ಸತ್ಯವಾಗ್ಲೂ ನಾನು ಹೇಳ್ತಾ ಇಲ್ಲ. ಇದನ್ನ ನಂಬುವಂತೀಯ? ನಿನ್ನೆವರೆಗೂ ಅವನ ಜೊತೆನೆ ಇದ್ದೆ,
ಒಂದೇ ಒಂದು ರಾತ್ರಿಯೊಳಗೆ ಬದಲಾಗಿದ್ಯಾ ಅಂದ್ರೆ ಹೆಂಗೆ ನಂಬೋದು? ಯಾವತ್ತು ಅವಳ ಫೋಟೋ ಇರೋ ಐ ಡಿ ಕಾರ್ಡ್ನ ತಲೆ ಕೆಳಗೆ ಇಟ್ಕೊಂಡಿದ್ನೋ ನನಗೆ ಅವತ್ತೇ ಡೌಟು. ನಿನ್ನೆ ರಾತ್ರಿ ಕನ್ಫರ್ಮ್ ಆಗೋಯ್ತು. 10 ಜನನ ಎತ್ತು ಬಂದರೂ ತೊಟ್ಟು ಎಣ್ಣೆ ಬಾಯ್ಗೆ ಬಿಡದೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದ ಅವನು. ಅವಳು ಹೇಳಿದ ಒಂದೇ ಒಂದು ಮಾತಿಗೆ ನಿದ್ದೆಗೆಟ್ಟು ಲಾಂಗ್ನ ಬಿಟ್ಟು ಕೈಯಲ್ಲಿ ಹೂವ ಹಿಡಿಯಕ್ ರೆಡಿ ಆಗ್ಬಿಟ್ಟವನೆ. ಲಾಂಗ್ನ ಬಿಟ್ಟು ಕೈಯಲ್ಲಿ ಹೂವ ಹಿಡ್ಕೊಂಡು ಅವ್ರನ್ನೆಲ್ಲ ಬಲಿ ಕೊಟ್ಟು ನಿನ್ ಜೊತೆ ಬರಕ್ ಆಗಲ್ಲ ನನಗೆ. ನಿನ್ನ ನಂಬಿರೋರು, ನಿನ್ನ ಪ್ರೀತಿ ಮಾಡೋ ನಾನು, ಚೆನ್ನಾಗಿರ್ಬೇಕು ಅಂತ ಅನ್ಕೋತಿಯಲ್ಲ, ಈ ಮನಸ್ಸೇ ನನಗ್ ಬೇಕಾಗಿರೋದು. ನೋಡಕ್ ಎಷ್ಟು ಹೊರಟ ನೀನು, ಮಗು ಅಂತ ಮನಸ್ಸಿನಿಂದು ಮನಸ್ಸಿಗಿಂತ ದೊಡ್ಡ ಯಾವ್ದು ಇಲ್ಲ. ಯೋಚನೆ ಮಾಡು, ನೀನ್ ತುಂಬಾ ಬ್ರಿಲಿಯಂಟ್. ತುಂಬಾ ಬ್ರಿಲಿಯಂಟ್ ಅವನ ಅವಳ ಜೊತೆ ಎಲ್ಲಿ ಬೇಕಾದ್ರೂ ಬದುಕ್ತಾನೆ, ಹೆಂಗ್ ಬೇಕಾದ್ರೂ ಬದುಕ್ತಾನೆ. ಕುಡುಕರನ್ನ ಕೊಲೆಗಾರನ್ನ ಬದಲಾಯಿಸಬಹುದು, ಪ್ರೀತಿಲಿ ಬಿದ್ದ ನನ್ನ ಮಕ್ಕಳನ್ನ ಬದಲಾಯಿಸಕ್ ಸಾಧ್ಯನೇ ಇಲ್ಲ. ನಮಗೋಸ್ಕರ ಬಾಳ್ತೀನಿ ಅಂದ, ಅವನಿಗೋಸ್ಕರ ನಾವು ಬಾಳ್ತಾ ಇದ್ವಿ. ಎಷ್ಟು ಕೊಲೆ, ಎಂತೆಂಥ ಡೀಲು. ಇವತ್ತು ಅವನದೇ ಆದ ಜೀವನ ಅವನು ಹುಡುಕೊಂಡ. ನಮ್ಮ ಜೀವನ ಅವನನ್ನು ಎತ್ತದ್ರೇನೆ. ನಮ್ಗೆ ತಗ್ಲಾಕ್ಸಿ ನೀನ್ ಡಬ್ಬಲ್ ಗೇಮ್ ಮಾಡಕ್ಕಿಲ್ಲ ಅಂತ ಏನ್ ಗ್ಯಾರಂಟಿ? ಅವನು ಎಲ್ಲಿರ್ತಾನೆ ಅಂತ ನನಗ್ ಮಾತ್ರ ಗೊತ್ತು. ಫಸ್ಟ್ ಅವನಿಗೆ ನಾನೇ ಹಾಕ್ತೀನಿ. ಹಂಗಾಕ್ಲಿಲ್ಲ ಅಂದ್ರೆ ನೀವೆಲ್ಲ ಸೇರಿ ನನ್ಗೆ ಅಲ್ಲೇ ಹಾಕ್ಬಿಡಿ. ಚೆನ್ನಾಗಿದ್ಯಾ? ಚೆನ್ನಾಗಿ ಓದಿಸಿದ್ದಾರೆ, ಚೆನ್ನಾಗಿ ಬೆಳೆಸಿದ್ದಾರೆ. ಡೈಮಂಡು ನೀನು, ಡೈಮಂಡು ಚಿನ್ನದೊಟ್ಟಿಗಿದ್ರೆ ಚಂದ. ನಮ್ಮ ನೋಡು, ತಗೊಡು, ತುಕ್ಕಿಡಿದ್ರೆ ತಗೊಡು. ನನ್ ಜೊತೆಗಿದ್ರೆ ನೀನು ತುಕ್ಕಿಡ್ದು ಹೋಗ್ತೀಯ. ಸಾವೇ ಇಲ್ಲ, ನನ್ನ ಪ್ರೀತಿ ಸಾಯೋದಿಲ್ಲ.
ಮೆಂಟ್ಲು ಮೆಂಟ್ಲಾಗಿ ಹೋಗಿದೆ ನೀನು. ಇಂದ ಬ್ಲೇಡ್ ತಗೊಂಡು ಬಿಟ್ರೆ ಬ್ಯಾಕ್ ಫ್ರಂಟ್ ಎರಡು ಕೂತನ್ರು. ಸರಿಯಾಗಿ ಬಿಟ್ಟ ಮಗ ಜನರೇಟರ್ ಡಮ್ಮಾರು. ಅಯ್ಯಯ್ಯೋ ಕುಳಿತಿನ ಬಾಗ್ಲು ಕಂಕ್ಲಲ್ಲಿರಬೇಕು, ಈ ಲಾಂಗ್ ನಿದ್ದೆ ಮಾಡ್ಬಾಗ್ಲು ಮಕ್ಕಳಲ್ಲಿರಬೇಕು, ಈ ಲಾಂಗ್ ಹೆಣ್ಣಿಗೂ ರೌಡಿಗೂ ಆಗೋದಿಲ್ಲ, ಕಳಿಸ್ಕೊಡೆ ಕಳಿಸ್ಕೊಡೆ. ಮಮತೆಯ ಮಡಿಲಲ್ಲಿ ಜಗವನ್ನೇ ಮರಿತಾರೆಲ್ಲ, ಈ ಜಗವೇ ಮಗ ಎಸ್ಕೇಪ್ ಬಂದ್ರೋ. Oh.